ಶಿಕ್ಷಕರೆ ಆರೋಗ್ಯ ದೀಪ್ತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮಕ್ಕಳು ಬಾಲ್ಯದಿಂದ ಹದಿಹರೆಯಕ್ಕೆ ಬರ್ತಾ ಇದ್ದ ಹಾಗೆ ತಂದೆ ತಾಯಿಗಳಿಗೆ ಏನೋ ಒಂದು ರೀತಿ ಗೊಂದಲ ಮಕ್ಕಳು ಯಾವ ರೀತಿ ಬೆಳವಣಿಗೆ ಅವರದು ಮುಂದುವರಿಯುತ್ತೆ ಅಥವಾ ಯಾವ ಬದಲಾವಣೆಗಳಾಗ್ತದೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಇಂಥ ಸಮಯದಲ್ಲಿ ಏನು ಮಾಡಬೇಕು ಇದಕ್ಕೆ ನಿಮಗೆ ಈ ದಿನ ಖ್ಯಾತ ವೈದ್ಯೆಯಾಗಿರುವಂತಹ ಡಾಕ್ಟರ್ ವೀಣಾ ಅವರು ನಿಮ್ಮ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರವನ್ನು ನೀಡಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಿಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಆರೋಗ್ಯ ದೀಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಈ ದಿನ ಹದಿಹರೆಯದ ಸಮಸ್ಯೆಗಳು ಎಂಬ ವಿಷಯದ ಬಗ್ಗೆ ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ಕೆಲವು ಮಾಹಿತಿಗಳು ಬೇಕಾಗಿವೆ ಹದಿಹರೆಯ ಅಂದ್ರೆ ಮಕ್ಕಳು ಹದಿಹರೆಯಕ್ಕೆ ಬಂದಾಗ ಯಾವ ರೀತಿ ಮಕ್ಕಳು ಹದಿಹರೆಯಕ್ಕೆ ಬಂದಾಗ ತಂದೆ ತಾಯಿ ಅಥವಾ ಸಮಾಜ ಯಾವ ರೀತಿ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳ್ತೀರಾ ಓಕೆ ಹದಿಹರೆಯ ಅಂತಂದಾಗ ಸ್ವಾಗತಿಸೋದಕ್ಕಿಂತ ಮೊದಲು ಹದಿಹರೆಯ ಅಂದ್ರೆ ಏನು ಅಂತ ಹೇಳ್ತೇನೆ ಹದಿಹರೆಯನ್ನು ನಾವು ಮೂರು ಭಾಗವಾಗಿ ವಿಂಗಡಿಸ್ತೇವೆ ಸುಮಾರು 13 ವರ್ಷದ ನಂತರ ನಾವು ಹದಿಹರೆಯ ಅಂತ ತಗೊಳ್ತೇವೆ 13 ರಿಂದ 15 15 ರಿಂದ 18 18 ರಿಂದ 21 ಸೊ ಪ್ರಾಥಮಿಕ ಹಂತ ಮಧ್ಯಮ ಹಂತ ಮತ್ತು ಕೊನೆಯ ಹಂತ ಅಂತ ಸಾಮಾನ್ಯ 13 ರಿಂದ 15 ಅಥವಾ 15 ರಿಂದ 18 ನಮಗೆ ಜಾಸ್ತಿ ಮಕ್ಕಳಲ್ಲೂ ಗೊಂದಲ ಕಾಣೋದು ಅಥವಾ ಸಮಾಜಕ್ಕೂ ಅವರನ್ನು ರಿಸೀವ್ ಮಾಡುವಾಗ ಆಗುವಂತ ಇದು ನಾವಿಲ್ಲಿ ಸಮಾಜ ಹೇಗೆ ನೋಡುತ್ತೆ ಅನ್ನೋದಕ್ಕಿಂತಲೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವ್ರಿಗೆ ಏನು ಸಮಸ್ಯೆಗಳು ಬರುತ್ತೆ ಅದಕ್ಕೆ ತಂದೆ ತಾಯಿಯರು ಹೇಗೆ ಅಡ್ಜಸ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾತನಾಡಬಹುದು 13 ರಿಂದ 15 ವರ್ಷಕ್ಕೆ ನಾವು ಫಸ್ಟ್ ದೈಹಿಕವಾಗಿ ನೋಡಿದ್ರೆ ಹೆಣ್ಣು ಮಕ್ಕಳಲ್ಲಿ ಮತ್ತೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಪರೇಟ್ ಆಗುತ್ತೆ ಹೆಣ್ಣು ಮಕ್ಕಳಲ್ಲಿ ಆಗ್ಲಿ ಉದ್ದ ಆಗ್ತಾರೆ 13 ವರ್ಷದವರೆಗೆ ಒಂದೇ ಒಂದು ಹೈಟ್ ಇದ್ರೆ ಮತ್ತೆ ಆ ಸ್ಪೀಡ್ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಸ್ತನಗಳ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಸಾಮಾನ್ಯ ಸ್ತನಗಳ ಬೆಳವಣಿಗೆ ಪ್ರಾರಂಭದ ಹಂತದಲ್ಲಿ ನೋವಿರುತ್ತೆ ಹೆಚ್ಚಿನ ಪೇರೆಂಟ್ಸ್ ಕರ್ಕೊಂಬರ್ತಾರೆ ಮಗಳು ಇದ್ರ ಹತ್ರ ನೋವಿದೆ ಅಂತಾಳೆ ಸ್ವಲ್ಪ ದಪ್ಪ ಆಗಿದೆ ಏನಪ್ಪ ಈಗ ಈಗ ಏನಾಗಿದೆ ಅಂತಂದ್ರೆ ಈ ಋತುಸ್ರಾವ ಏನು ಮುಟ್ಟು ಬರುವಂತದ್ದು ಸಾಮಾನ್ಯ 13 ವರ್ಷದ ನಂತರ ಇತ್ತು ಆದ್ರೆ ಈಗ ನಾವು ಅದನ್ನ 8, 9, 10 ವರ್ಷಗಳಲ್ಲೇ ಕಾಣ್ತಾ ಇದ್ವಿ ಬೇಗನೆ ಕಾಣ್ತಾ ಇದ್ವಿ ಅಂದ್ರೆ ಈ ಮಕ್ಕಳು 4th, 5th, 6th ಕ್ಲಾಸಲ್ಲಿ ಆಗುವಾಗ್ಲೇ ಮೆಚೂರ್ ಬರ್ತಾರೆ ಸಾಮಾನ್ಯ ಒಂದು 25 ವರ್ಷದ ಹಿಂದೆ ಎಲ್ಲ ನೋಡಿದ್ರೆ ಸುಮಾರು 8th, 9th, 10th ಬರ್ತಿದ್ದು 5th, 6th, 7th ಅಲ್ಲಿ ನಾವು ನೋಡ್ತಾ ಇದ್ವಿ ಸೊ ಆ ಋತುಸ್ರಾವ ಪ್ರಾರಂಭ ಆಗ್ಲಿಕ್ಕೆ ಸುಮಾರು 1 ವರ್ಷದ ಮೊದ್ಲೇ ಈ ಸ್ತನಗಳ ಬೆಳವಣಿಗೆ ಆಗುತ್ತೆ ಅದು ಒಂದು ಎರಡನೇದು ಮತ್ತೆ ಈ ಜನನಾಂಗದ ಸುತ್ತ ಅಥವಾ ಕಂಕುಳ್ಳ ಕೆಳಗಡೆ ಕೂದಲಿನ ಬೆಳವಣಿಗೆ ಆಗುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಆ ಥರ ಬದಲಾವಣೆ ಆದರೆ ಗಂಡು ಮಕ್ಕಳಲ್ಲಿ ಏನಾಗುತ್ತೆ ಗಂಡು ಮಕ್ಕಳಲ್ಲಿ ಸಾಮಾನ್ಯ ಉದ್ದಾಗೋದು 15 ವರ್ಷದ ನಂತರ ತಗೊಂಡ್ರು ಮೀಸೆ ಬರುವಂಥದ್ದು ಕೂದಲು ಗಡ್ಡೆಗಳ ಇದು ಮತ್ತು ವಾಯ್ಸ್ ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ ಕೆಲವು ಮಕ್ಕಳಿಗೆ ಅದು ಬೇಸರ ಆಗೋದು ಇದೆ ಮತ್ತು ಸಂಗೀತ ಕಲಿಯುವ ಮಕ್ಕಳಿಗೂ ಅಷ್ಟೇ ವಾಯ್ಸ್ ಒಡಿಯುವಂಥ ಸಂದರ್ಭದಲ್ಲಿ ನಾನು ಹಾಡೋದು ಚೆನ್ನಾಗಿಲ್ಲ ಅಂತ ಮನಸ್ಸಿಗೆ ಬೇಜಾರಾಗೋದು ಇದೆ ಅವಾಗ ಸಂಗೀತ ಟೀಚರ್ ಹೇಳ್ತಾರೆ ಏನು ಪರವಾಗಿಲ್ಲ ಅದೇ ಲೋ ಪಿಚ್ನಲ್ಲೇ ಹಾಡ್ತಾ ಇರಿ ಸರಿಯಾಗುತ್ತೆ ಅಂತ ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಜನನಾಂಗಗಳ ಬೆಳವಣಿಗೆ ಕೂಡ ಆಗುತ್ತೆ ಮತ್ತು ವೀರ್ಯ ಸ್ಖಲನ ಆಗುವಂಥದ್ದು ಸ್ವಪ್ನ ಸ್ಖಲನ ಆಗುವಂಥದ್ದು ಕೆಲವು ಮಕ್ಕಳು ಗಾಬರಿ ಆಗೋದಿದೆ ಅದು ನಾರ್ಮಲ್ ಸೊ ಅದನ್ನು ನಾವು ಮಕ್ಕಳಿಗೆ ಹೇಳಿರಬೇಕು ಈ ಥರ ನಿನ್ನ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅವರ ಕ್ಷಣಗಳ ಬೆಳವಣಿಗೆ ಆಗುತ್ತೆ ಸ್ವಲ್ಪ ವೀರ್ಯ ಹೊರಗಡೆ ಬರಬಹುದು ಅದು ಹೆದರಬೇಕಾಗಿಲ್ಲ ಅಂತ ಒಂದು ಹೇಗೆ ಹೆಣ್ಣು ಮಕ್ಕಳಲ್ಲಿ ಋತುಸ್ರಾವ ಅನ್ನುವಂಥದ್ದು ನಾವು ಅದನ್ನು ಪುಷ್ಪವತಿ ಆಗೋದು ಅಥವಾ ದೊಡ್ಡವಳಾಗೋದು ಮೆಚೂರ್ ಆಗೋದು ಆ ಥರ ಹೇಳ್ತೀವಿ ಇದು ಏನು ಅದರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳನ್ನು ನಮ್ಮ ಸಮಾಜ ಬೆಳೆಸ್ಕೊಂಡು ಬಂದಿದೆ ನಮ್ಮ ಶರೀರದಲ್ಲಿರುವಂಥ ಬ್ರೈನ್ನಲ್ಲಿ ಹೈಪೋಥಲಾಮಸ್ ಅಂತಿದೆ ಮತ್ತು ಪಿಟ್ಯುಟರಿ ಗ್ರಂಥಿಗಳಿವೆ ಅಲ್ಲಿಗಳಿಂದ ಬರುವ ಜೀವರಸಧಾತು ಗರ್ಭಕೋಶ ಅಂದರೆ ಅಂಡಾಶಯದ ಮೇಲೆ ಕೆಲಸ ಮಾಡಿ ಅಲ್ಲಿಂದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬಂದು ಅದು ಗರ್ಭಕೋಶದ ಒಳಪದರವನ್ನು ಬೆಳಿವಾಗಿ ಮಾಡುತ್ತೆ ಹೆಣ್ಣುವನ್ನು ಪ್ರಕೃತಿ ಒಂದು ಸಂತಾನೋತ್ಪತ್ತಿಯ ಒಂದು ಭಾಗವಾಗಿ ಸ್ವೀಕರಿಸುವ ಕಾರಣ ಈ ಗರ್ಭಕೋಶ ಹೆಣ್ಣು ಮಕ್ಕಳ ಹತ್ರ ಇರುತ್ತೆ ಯಾವಾಗ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಗರ್ಭಕೋಶದ ಒಳಪದರವನ್ನು ಸಿದ್ಧ ಮಾಡ್ತದೆ ಯಾಕಂದರೆ ಒಂದು ಭ್ರೂಣ ಉತ್ಪತ್ತಿಯಾದರೆ ಅದಕ್ಕೊಂದು ಮೆತ್ತನೆ ಹಾಸಿಗೆ ಮಾಡಲಿಕ್ಕೋಸ್ಕರ ಒಳಪದರ ಬೆಳೀತಾ ಬರುತ್ತೆ ಯಾವಾಗ ಗರ್ಭ ನಿಲ್ಲುವುದಿಲ್ಲ ಅದು ಈ ಒಳಪದರ ಹೊರಹಾಕಲ್ಪಡುತ್ತೆ ಪ್ರತಿ ತಿಂಗಳು ತಿಂಗಳು ಅದನ್ನು ನಾವು ಋತುಸ್ರಾವ ಅಂತ ಕರೆಯೋದು ತಿಂಗಳಿಗೊಮ್ಮೆ ಆಗುವಂಥ ಈ ಚಕ್ರವನ್ನು ಋತು ಚಕ್ರ ಅಂತ ನಾವು ಕರಿತೇವೆ ಆದರೆ ಅದು ನನ್ನ ಶರೀರದಿಂದ ಹೋಗೋ ಕೆಟ್ಟ ರಕ್ತ ಅಥವಾ ಅದು ಸರಿಯಾಗಿ ಬ್ಲೀಡಿಂಗ್ ಆಗಲಿಲ್ಲ ಅಂತಂದರೆ ಅದು ಶರೀರದಲ್ಲಿ ಉಳ್ಕೊಂಡಿರ್ತದೆ ಅಂತ ತಪ್ಪು ಕಲ್ಪನೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಸಾಮಾನ್ಯ ನಾವೀಗ ಹೇಳಿದ ಹಾಗೆ ಈಗ 10-11 ವರ್ಷದಲ್ಲಿ ಕಂಡರೂ ಕೂಡ ಸುಮಾರು 13 ವರ್ಷದ ಒಳಗೆ
ಋತುಸ್ರಾವ ಪ್ರಾರಂಭ ಆಗುತ್ತೆ. ಬ್ಲೀಡಿಂಗ್ ಎಷ್ಟಿರಬೇಕು ಅದರ ಬಗ್ಗೆ ಕೂಡ ತುಂಬ ತಪ್ಪು ಕಲ್ಪನೆ ಇದೆ. ತುಂಬ ಜಾಸ್ತಿ ದಿನ ಹೋದರೆ ರಕ್ತ ಶುದ್ಧ ಆಗುತ್ತೆ, ತುಂಬ ಒಳ್ಳೆಯದು ಅಂತ ನಮ್ಮಲ್ಲಿಗೆ ಮಗುವನ್ನು ಕರ್ಕೊಂಬಂದಾಗ ಒಂದು 10-12 ದಿನ ಅಥವಾ 20 ದಿನ ಬ್ಲೀಡಿಂಗ್ ಆದಮೇಲೆ ಕರ್ಕೊಂಬಂದಿದ್ದು ಕೂಡ ಇದೆ. ಹೇಗೆ ಋತುಸ್ರಾವ ನಾರ್ಮಲ್ ಋತುಚಕ್ರ ಇರಬೇಕು ಅನ್ನೋದು, ಋತುಚಕ್ರ ಕೂಡ ಅಷ್ಟೇ ಸಾಮಾನ್ಯ 28-30 ದಿನ ಅಂತ ತಗೊಂಡ್ರು ಸಾಮಾನ್ಯ 21-45 ದಿನದವರೆಗೂ ಹೋಗ್ಬೋದು. ಅದು ಆ ಆ ಮಗುವಿಗೆ ಸಂಬಂಧಪಟ್ಟಿದ್ದು. ಸೊ ಒಂದು ಮಗುವಿಗೆ 28 ದಿನಕ್ಕೆ ಬರುತ್ತೆ ಅಂದರೆ ನಾರ್ಮಲ್ ಅಂತ ಇದ್ದರೆ, ಇನ್ನೊಂದು ಮಗುವಿಗೆ ಒಂದು ಸರಿ ಒಂದು 24-30 ದಿನ, ಅದು ತಪ್ಪಲ್ಲ. ಅದಕ್ಕೋಸ್ಕರ ಏನು ಗಾಬರಿ ಆಗಬೇಕಾಗಿಲ್ಲ. ಇನ್ನು ಬ್ಲೀಡಿಂಗ್ ರಕ್ತಸ್ರಾವ ಆಗೋದು ಸಾಮಾನ್ಯ 3-5 ದಿನದ ಒಳಗೆ. ಸೊ ಮೊದಲನೇ ದಿನ ಸ್ವಲ್ಪ ಬ್ಲೀಡಿಂಗ್ ಆಗಿ, ಎರಡನೇ ದಿನ ಚೂರು ಜಾಸ್ತಿಯಾಗಿ, 3-4-5 ಆಲ್ಮೋಸ್ಟ್ ನಿಲ್ಲಬೇಕು ಬ್ಲೀಡಿಂಗ್. ನಿಂತಿಲ್ಲ ಅಂತ ಅಂದರೆ ಅಥವಾ ಒಂದು ದಿನಕ್ಕೆ 3-4 ಪ್ಯಾಡ್ನಷ್ಟು ಮಗು ರಕ್ತಸ್ರಾವ ಆಗ್ತಾ ಇದ್ದರೆ ಅಥವಾ 7-8-9 ದಿನ ಹೋಗ್ತಾ ಇದ್ರೆ ದಯವಿಟ್ಟು ತಜ್ಞ ವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕು. ತುಂಬ ಬ್ಲೀಡಿಂಗ್ ಆದರೆ ನಾರ್ಮಲ್ ಅಲ್ಲ, ಮಗು ಮತ್ತೆ ರಕ್ತಹೀನತೆಯಿಂದ ಅನಿಮಿಯದಿಂದ ಬಳಲಬೇಕಾಗ್ತದೆ. ಸೊ ಇದನ್ನು ಎಲ್ಲ ತಂದೆ ತಾಯಿಯರು ನೆನಪಲ್ಲಿ ಇಟ್ಕೊಂಡು, ನನಗೆ 8-10 ದಿನ ಹೋಗ್ತಾ ಇತ್ತು, ನನ್ನ ಮಗಳಿಗೆ 8-10 ದಿನ ಹೋಗುತ್ತೆ ಅಂತ ಕೂಡ ಇರೋ ತಾಯಿಯಂದರು ಕೂಡ ಇದ್ದಾರೆ. ಆ ಥರ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಈ ಹಂತ ಈ ಹದಿಹರೆಯದಲ್ಲಿ ಶರೀರ ನಾನು ಹಾಗೆ ಹಿಡಿದಾಗಿ ಬೆಳೆಯುವಂಥ ಉದ್ದ ಆಗುವಂಥದ್ದು, ಶರೀರ ಸ್ವಲ್ಪ ಕುಷ್ಠ ಆಗುವಂಥದ್ದು, ಅಂಥ ಸಂದರ್ಭದಲ್ಲಿ ಈ ಮಗು ರಕ್ತವನ್ನು ಅನ್ನೆಸೆಸರಿ ಕಳ್ಕೊಂಡಿತ್ತು ಅಂತಾದರೆ ಬೆಳವಣಿಗೆ ಕುಂಠಿತ ಆಗುತ್ತೆ ಒಂದು. ಎರಡನೇದು ಬ್ರೈನ್ ಮೆಮೊರಿ ಪವರ್, ಶಾಲೆಯಲ್ಲಿ ಪಾಠ ಕೇಳಿದ್ದು ನೆನಪಿಟ್ಕೊಳ್ಳಿಕ್ಕೆ, ಶಾಲೆ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಹೆಣ್ಣು ಮಕ್ಕಳು ಸುಮಾರು 15 ಒಳಗೆ ಒಂದು ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಚೆಕಪ್ ಮಾಡಿಸಿ ಅದು ಒಂದು 12 ಗ್ರಾಮ್ಗಿಂತ ಜಾಸ್ತಿ ಇರಬೇಕು. ಇಲ್ಲ ಅಂತಂದರೆ ವೈದ್ಯರ ಹತ್ರ ಚಿಕಿತ್ಸೆ, ಅಂದರೆ ಅವಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ ಅಂತ ಅರ್ಥ. ಅಥವಾ ಬೇರೆ ಕಾರಣಗಳು ಇದೆ, ಈ ಹುಳಗಳ ತೊಂದರೆ ಮತ್ತು ಆಹಾರ ಸರಿ ಸೇವನೆ ಮಾಡದೇ ಇರುವಂಥದ್ದು, ಪ್ರೋಟೀನ್ ಅಂಶ ಕಡಿಮೆ ತಗೊಳ್ಳೋದು, ಅದೆಲ್ಲ ಇರುತ್ತೆ. ಬಟ್ ಈ ರಕ್ತಸ್ರಾವ ಜಾಸ್ತಿ ಆಗಿ ಋತುಸ್ರಾವ ಜಾಸ್ತಿ ಆಗುವುದನ್ನು ನಾವು ಖಂಡಿತವಾಗಿ ಚಿಕಿತ್ಸೆಗೆ ಒಳಪಡಿಸಬೇಕು. ಮತ್ತು ಮಕ್ಕಳು ರಕ್ತಹೀನತೆಯಿಂದ ಬಳಲದ ಹಾಗೆ ನಾವು ನೋಡ್ಕೊಬೇಕು. ಎಷ್ಟೋ ಸಲ ಏನಾಗ್ತದೆ ಅಂದರೆ ಮಕ್ಕಳಿಗೆ ಈ ಥರ ಸಮಸ್ಯೆಗಳು ಇದೆ ಅಂತ ಗೊತ್ತಾದಾಗ ಕೂಡ ವೈದ್ಯರ ಹತ್ರ ಹೋಗಿ ಅದನ್ನು ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ತಂದೆ ತಾಯಿಗೆ ಏನೋ ಮುಜುಗರ, ಅಥವಾ ಮಕ್ಕಳು ಕೂಡ ತಂದೆ ತಾಯಿ ಬಳಿ ಮುಚ್ಚಿಡೋದು, ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅವರಿಗೆ ಈ ಥರ ತಿಳುವಳಿಕೆ ನೀಡೋದು? ಅಲ್ಲ, ಹೆಲ್ತ್ ಎಜುಕೇಷನ್ ಅಷ್ಟೇ. ನಾವೀಗ ಈ ಋತುಸ್ರಾವದ್ದಾದರೆ ಹೆಚ್ಚು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಸಾಮಾನ್ಯ ಬ್ಲೀಡಿಂಗ್ ಆಗುತ್ತೆ, ಸುಸ್ತಾಗುತ್ತೆ, ಅವಳೆ ಶಾಲೆಗೆ ಹೋಗಲ್ಲ, ಮಿಸ್ ಆಗುತ್ತೆ ಕ್ಲಾಸ್, ಆವಾಗ ಬರ್ತಾರೆ. ಇನ್ನು ನಾವು ಈ ಸಂದರ್ಭದಲ್ಲಿ ನೋಡೋದು ಇನ್ನೊಂದು ಬಿಳಿ ಮುಟ್ಟು ಅಂತ, ಬಿಳಿ ಸ್ರಾವ, ಅದು ಸಾಮಾನ್ಯ ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಫಿಸಿಯೋಲಾಜಿಕಲ್ ಅಂತ, ಅಂದರೆ ಋತುಸ್ರಾವಕ್ಕೆ 1-2 ದಿನ ಮೊದಲು, ಋತುಸ್ರಾವ ಆಗಿ 1-2 ದಿನ, ಮತ್ತು ಎಂಡಾಣು ಬಿಡುಗಡೆ ಸಾಮಾನ್ಯ 14-15 ದಿನ ಅಂತೀನಿ, ಆಗ ನಾರ್ಮಲ್. ಅದು ಬಿಟ್ಟು ಯಾವಾಗ ಜಾಸ್ತಿ ಹೋಗುತ್ತೆ, ಒಳ ಉಡುಪನ್ನ ಒದ್ದೆ ಮಾಡ್ತದೆ, ತುರಿಕೆ ಇದೆ ಅಥವಾ ಸ್ಮೆಲ್ ಇದೆ, ಆವಾಗ ಅದು ಪೆಥೊಲಾಜಿಕಲ್ ಅಥವಾ ಅದಕ್ಕೆ ಕಾಯಿಲೆಗೆ ಸಮಸ್ಯೆಯಿಂದ ಬರ್ತಾ ಇದೆ, ಫಂಗಲ್ ಇನ್ಫೆಕ್ಷನ್ ಮತ್ತು ಟ್ರೈಕೋಮೋನಿಯಾಸಿಸ್ ಅಂತ ಹೇಳ್ತೇವೆ. ಸೊ ಅದಕ್ಕೂ ಕೂಡ ಚಿಕಿತ್ಸೆ ಇದೆ. ಆಗ ಮಕ್ಕಳು ಸಾಮಾನ್ಯ ಹೇಳಿರುವುದಿಲ್ಲ, ತುರಿಸ್ತಾ ಇರ್ತಾರೆ. ಅದನ್ನು ಅವ್ರು ನಾವು ಹೇಳಬೇಕು, ಮತ್ತು ಅವರ ಒಳ ಉಡುಪನ್ನು ಚೆನ್ನಾಗಿ ವಾಶ್ ಒಗೆಯೋದು, ಬಿಸಿಲಲ್ಲಿ ಒಣಗಿಸೋದು, ಮತ್ತು ಕಾಟನ್ ಬಟ್ಟೆಗಳನ್ನು ಉಪಯೋಗಿಸ್ಕೊಳ್ಳೋದು ತುಂಬ ಮುಖ್ಯ. ಈ ಫಂಗಲ್ ಇನ್ಫೆಕ್ಷನ್ಸು ಹೆಚ್ಚಿನ ಹೆಣ್ಮಕ್ಳನ್ನ ನಾವು ನೋಡ್ತೇವೆ. ಮೇಯ್ನ್ ಒಳ ಉಡುಪುಗಳನ್ನು ಈ ಮಳೆಗಾಲದಲ್ಲಿ ಚೆನ್ನಾಗಿ ಒಣಗಿಸದೇ ಇದ್ದರೆ ಆವಾಗ ತುಂಬ ಇರಿಂಗ್ವರ್ಮ್ಸ್, ಅದನ್ನು ಅಷ್ಟೇ ಮಕ್ಕಳು ಹೇಳೋದೇ ಇಲ್ಲ ಎಷ್ಟೋ ಸರಿ, ಕರ್ಕೊಂಬಂದಾಗ ತುಂಬ ಜೋರಾಗಿರುತ್ತೆ, ಅಥವಾ ಇನ್ಫೆಕ್ಷನ್ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ಅದರಿಂದ ಫಸ್ಟ್ ಬರುವಂಥದ್ದು ಕೂಡ ನೋಡ್ತೇವೆ. ಸೊ ನಾವು ಮಕ್ಕಳಿಗೆ ಏನು ಹೇಳ್ಬೋದು ಅಂದರೆ, ಏನು ಸಮಸ್ಯೆ ಇದ್ರೂ ತಂದೆ ತಾಯಿ ಹತ್ರ ಹೇಳಿ, ತಂದೆ ತಾಯಿ ಅಂದರೂ ಅದನ್ನು ವೈದ್ಯರ ಹತ್ರ ಕರ್ಕೊಂಬಂದು ಸೂಕ್ತವಾದ ಚಿಕಿತ್ಸೆ ಇದೆಲ್ಲ ಬಾರದ ಹಾಗೆ ತಡೆಗಟ್ಬೋದು ಒಂದು. ಎರಡನೇದು ಬಂದರೆ ಕೂಡ ಸುಲಭವಾಗಿ ಪರಿಹರಿಸಿಕೊಳ್ಬೋದು, ಅದನ್ನು ದೊಡ್ಡ ಇಶ್ಯೂ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಮುಟ್ಟಿನ ಸಮಸ್ಯೆ ಬಗ್ಗೆ ನೀವು ಹೇಳಿದ್ರಿ, ಅದೇ ರೀತಿ ಹದಿಹರೆಯದಲ್ಲಿ ಇನ್ನೂ ಅನೇಕ ಬದಲಾವಣೆಗಳು ಆಗ್ತಾ ಇರ್ತದೆ ಮಕ್ಕಳಲ್ಲಿ. ಅವರಿಗೆ ಏನು ತಂದೆ ತಾಯಿಗಳು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾಗ ಅದನ್ನು ಸ್ವೀಕಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಕೂಡ ಅವರ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಉಂಟಾಗ್ತದೆ. ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಅವ್ರನ್ನ ಯಾವ ರೀತಿ ಅದನ್ನು ಸ್ವೀಕರಿಸಿ ಅವ್ರ ಜೊತೆ ಹೇಗೆ ಇರ್ಬೋದು? ನಾನಾಗಲೇ ಹೇಳಿದ ಹಾಗೆ ದೈಹಿಕದ ಬದಲಾವಣೆ ಜೊತೆಗೆ ಮಾನಸಿಕ ಬದಲಾವಣೆ ಕೂಡ ಆಗ್ತಾ ಬರ್ತಿದೆ. ಪ್ರಾರಂಭಿಕ ಹಂತದಲ್ಲಿ ನಾವೆಲ್ಲರೂ ಸೇರಿದ ಹಾಗೆ ಆ ಹಂತದಲ್ಲಿ ನಾವೆಲ್ಲ ತಂದೆ ತಾಯಿ ಮೇಲೆ ಡಿಪೆಂಡೆಂಟ್ ಆಗಿರ್ತೇವೆ. ಸೊ ನಾವು ಇಂಡಿಪೆಂಡೆಂಟ್ ಆಗಿ ಅಂದರೆ ಪರಾವಲಂಬನೆಯಿಂದ ನಮ್ಮ ಸ್ವಂತ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ನಾವು ಇಷ್ಟಪಡ್ತೇವೆ. ಆವಾಗ ಕೆಲವು ಸರ್ತಿ ಸಣ್ಣ ಕ್ಲಾಶಸ್ ಬರಲಿಕ್ಕೆ ಸಾಧ್ಯತೆಗಳಿವೆ. ಉದಾಹರಣೆಗೆ ಒಂದು ಸ್ಕೂಲ್ ಸೇರುವಂಥ ವಿಚಾರದಲ್ಲಿರ್ಬೋದು ಅಥವಾ ಒಂದು ಉಡುಪಿನ ವಿಚಾರದಲ್ಲಿರ್ಬೋದು. ಮೊದಲು ಸಣ್ಣದಿರುವಾಗ ನಮ್ಮ ಅಪ್ಪ ಅಮ್ಮ ಏನು ಡ್ರೆಸ್ ತೆಗೆದಿರ್ತಾರೋ ಅಥವಾ ಕೊಟ್ಟಿದ್ದನ್ನು ನಾವು ಹಾಕ್ಕೊಂಡು ಹೋಗ್ತಾ ಇರ್ತೇವೆ. ಆಮೇಲೆ ನನಗೆ ಈ ಕಲರ್ ಬೇಡ,
ಈ ಥರ ಡ್ರೆಸ್ ಬೇಡ, ಈ ಥರ ಫಿಟ್ಟಿಂಗ್ ಬೇಡ ಅಂತಲೂ ಅಪ್ಪ ಮಗನ ಜೊತೆ ಅಥವಾ ಅಮ್ಮ ಮಗಳ ಜೊತೆಗೆ ಸಣ್ಣ ಸಣ್ಣ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದೊಂದು ಆದರೆ ಮಕ್ಕಳು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ, ನನ್ನ ತೀರ್ಮಾನಕ್ಕೆ ನಾನು ಬದ್ದಳಾಗಿರ್ತೇನೆ ಅನ್ನುವಂಥದ್ದು ಒಂದು. ಅದು ಇಂಡಿಪೆಂಡೆಂಟ್ ಆದರೆ ಇನ್ನೊಂದು ಐಡೆಂಟಿಟಿ ಅಂತ, ತನ್ನನ್ನು ತಾನು ಗುರುತಿಸಿಕೊಳ್ಳುವಂಥದ್ದು. ತನಗೊಂದು ವ್ಯಕ್ತಿತ್ವ ಇದೆ, ನನಗೂ ನನ್ನ ವ್ಯಕ್ತಿತ್ವಕ್ಕೆ ಇನ್ನೊಬ್ಬರು ಗೌರವ ಕೊಡಬೇಕು, ಅದನ್ನು ಗಮನಿಸಬೇಕು ಅಂತ. ನೀವು ಸಣ್ಣ ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಅವರು ಇಡೀ ಪ್ರಪಂಚ ದಲ್ಲೇ ಅವರು ಒಂದಾಗಿರ್ತಾರೆ, ಇಡೀ ಪ್ರಪಂಚ ನನ್ನ ನೋಡ್ತಿದೆ ಅನ್ನೋಂಥ ಭಾವನೆಯೇ ಅವರಿಗಿರೋದಿಲ್ಲ. ಅದೇ ಸ್ವಲ್ಪ ದೊಡ್ಡದಾದ ಮೇಲೆ ಇಡೀ ಪ್ರಪಂಚ ನನ್ನ ನೋಡ್ತಿದೆ ಅನ್ನೋ ಥರ ಒಂದು ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಡ್ರೆಸ್ ನಡೆಯುವಾಗ ಇರ್ಬೋದು ಆ ಕಡೆ ಈ ಕಡೆ ನೋಡೋದು ಆ ಥರದೆಲ್ಲ ನಾವು ಮಕ್ಕಳಲ್ಲಿ ಗಮನಿಸ್ತೀವಿ. ಆ ಸಂದರ್ಭದಲ್ಲೇ ಮನೆಯಲ್ಲಿ ಕೂಡ ಗಂಟೆಗಟ್ಟಲೆ ಕನ್ನಡಿ ನಿಲ್ಲುವಂಥದ್ದು ಅದು ಐಡೆಂಟಿಟಿ. ಅದನ್ನು ನಾನು ಹೇಳಿದ್ದು ಆಗ ತುಂಬ ಉದ್ದ ಇದ್ರೆ ಅದ್ಲು ತನ್ನ ಹೈಟ್ ಬಗ್ಗೆ ಬೇಸರ, ತುಂಬ ಗಿಡ್ಡ ಇದ್ರೆ ನಾನು ಉದ್ದ ಆಗ್ಬೇಕಂತ ಇದು ನೇತಾಡುವಂಥದ್ದು, ಸೈಕ್ಲಿಂಗ್ ಮಾಡುವಂಥದ್ದು, ದಪ್ಪ ಇದ್ರೆ ಸಣ್ಣ ಆಗ್ಬೇಕು ಅಂತ ಡ್ರಾಸ್ಟಿಕ್ ಆಗಿ ಉಪವಾಸ ಮಾಡೋದು, ತಿನ್ನೋದೇ ಇಲ್ಲ, ನಾನು ಸ್ಲಿಮ್ ಆಗಿರಬೇಕು ಅಂತ ಆ ಥರದ್ದೆಲ್ಲ ನಾವು ನೋಡ್ತೇವೆ. ಅಂದರೆ ಆಗ ಮಕ್ಕಳಿಗೆ ಅದನ್ನು ಅವರು ನೋವಾಗಿ ಅದು ಪರಿವರ್ತನೆ ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಆಗ ನಾವು ಮಕ್ಕಳ ಜೊತೆಗೆ ಇರಬೇಕು. ನಿನ್ನ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಆ ಸಣ್ಣ ಇರೋದು ಅಥವಾ ಕಾಂಪ್ಲೆಕ್ಷನ್ ಕಲರ್ ಕೂಡ, ಕೆಲವು ಸರ್ತಿಗೆ ಅಕ್ಕ ಬಿಳಿ ಫೇರ್ ಆಗಿದ್ದು ತಂಗಿ ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ನೋಡಿದವರೆಲ್ಲ ಓ ಅಕ್ಕನಿಗಿಂತ ಇವಳು ಕಪ್ಪಲ್ವಾ ಅಂತ ಅಂದ್ರೂ ಸಾಕು ಆ ಮಗುವಿಗೆ ಮನಸ್ಸಿಗೆ ನೋವಾಗಲಿಕ್ಕೆ. ಸೊ ಅದನ್ನು ನಾವು ಸ್ವಲ್ಪ ಸಣ್ಣದಿರುವಾಗ ಏನು ಹೇಳಿದ್ರು ನಡೆಯುತ್ತೆ ಆ ಟೈಮಲ್ಲಿ ತುಂಬ ನಾವು ಗಮನಿಸಬೇಕಾಗುತ್ತೆ. ಈ ದಪ್ಪ ಆಗಬೇಕು ಅಂತಾನೋ ಅಥವಾ ಸಣ್ಣ ಆಗಬೇಕು ಅಂತಾನೋ ಕೆಲವು ಸರ್ತಿ ಅಡ್ವರ್ಟೈಸ್ಮೆಂಟಲ್ಲಿ ಬರುವಂಥ ಹೆಲ್ತನ್ನು ಹೆಲ್ತ್ ಕ್ಯಾಪ್ಸ್ಯೂಲ್ ಇದರ ಮೊರೆ ಹೋಗ್ತಾರೆ ಮಕ್ಕಳು ಅಥವಾ ತರುಣರು ನಾವು ನೋಡಿದ್ದೀವಿ. ಸೊ ಇದರಿಂದ ಅದರಲ್ಲಿ ಏನು ಅಂಶ ಇದೆ ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಹೆಚ್ಚಾಗಿ ಸ್ಟೀರಾಯ್ಡ್ಸ್ ಅದರಲ್ಲಿ ಇರುವುದಂತ ಕಂಡುಕೊಂಡಿದ್ದಾರೆ. ಸೊ ಇಂಥ ಔಷಧಿ ತಿನ್ನೋದ್ರಿಂದ ಮಕ್ಕಳ ಲಿವರ್ಗೆ ಕಿಡ್ನಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳೆಲ್ಲ ಇವೆ. ಹಾಗಾಗಿ ಒಂದು ಮಕ್ಕಳು ಅಂದ್ಕೊಳ್ಬೇಕು, ನನ್ನ ವ್ಯಕ್ತಿತ್ವ ಈ ದೈಹಿಕವಾಗಿ ಕಾಣೋದ್ರಿಂದ ಅಲ್ಲ, ನನ್ನ ಒಳ್ಳೆ ಗುಣಗಳಿಂದ ಅನ್ನೋದನ್ನು ನಾವು ಮಕ್ಕಳಿಗೆ ತಿಳಿಸಿ ಹೇಳೋದು ತುಂಬ ಮುಖ್ಯ ಆಗುತ್ತೆ. ಇನ್ನೊಂದು ನನ್ನ ಇಂಟಿಮೇಸಿ ಅಂತ, ಈ ಇಂಟಿಮೇಸಿ ಅಂತಂದರೆ ಪ್ರೀತಿ, ಒಂದು ಭಾವನಾತ್ಮಕ ಸಂಬಂಧ, ಎಷ್ಟು ನಾವು ಹತ್ತಿರ ಆಗಿರ್ತೇವೆ. ಸೊ ತಂದೆ ತಾಯಿಯರದ್ದು ರೋಲ್ ತುಂಬ ಮುಖ್ಯ ಆಗುತ್ತೆ ಈ ಹಂತದಲ್ಲಿ. ಆ ಮಕ್ಕಳ ಜೊತೆಗೆ ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಸ್ನೇಹದಿಂದ ನೋಡ್ಕೊಳ್ತೇವೆ ಅದು ತುಂಬ ಮುಖ್ಯ. ನಾನು ಯಾವಾಗಲೂ ಹೇಳ್ತೇನೆ, ನಾನು ಒಂದು ನಾಯಿ ಮರಿ ಇರ್ಬೋದು, ಒಂದು ಬೆಕ್ಕಿನ ಮರಿ ಇರ್ಬೋದು, ಅಥವಾ ಒಂದು ಕರು ಇರ್ಬೋದು, ಅದು ನಾವು ಒಂದ್ಸರಿ ತಲೆಯೆಲ್ಲ ಸವರಿದ್ರೆ ಮತ್ತೆ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಮನುಷ್ಯ ಕೂಡ ಅಲ್ಟಿಮೇಟಾಗಿ ಎಲ್ಲ ಮನುಷ್ಯನೂ ಬಯಸೋದು ಪ್ರೀತಿ. ಸೊ ಇಂಥ ಸಂದರ್ಭದಲ್ಲಿ ಆ ಮಕ್ಕಳ ಜೊತೆಗೆ ನಾವು ಹೇಗಿದ್ದೇವೆ, ಸೊ ಸಣ್ಣ ಮಕ್ಕಳಿದ್ದಾಗ ನಾವು ತುಂಬ ಮುದ್ದಾಗಿ ಮುದ್ದು ಬಂಗಾರು ಪುಟ್ಟು ಅಂತೆಲ್ಲ ಕರೀತೇವೆ. ಸ್ವಲ್ಪ ದೊಡ್ಡದಾದ ತಕ್ಷಣ ನಾವು ಮಾತಾಡೋ ಸ್ಟೈಲೇ ಮಕ್ಕಳ ಹತ್ರ ಬದಲಾಗುತ್ತೆ. ಸೊ ಒಂದು NSS ಕ್ಯಾಂಪ್ ಇತ್ತು, ಒಂದು ಸುಮಾರು 100 ಹುಡುಗರು PUC ಹುಡುಗರಿದ್ದರು. ಸೊ ಅವ್ರ ಹತ್ರ ನಾನು ಮಾತಾಡ್ತಾ ನಾನು ಕೇಳಿದೆ, ಈಗಲೂ ಎಷ್ಟು ಮಕ್ಕಳಿಗೆ ನಾನು ನನ್ನ ಅಪ್ಪ ಪ್ರೀತಿಯಿಂದ ಮಾತಾಡಬೇಕು, ಮುದ್ದು ಅಂತ ಪೆಟ್ನೆಯಿಂದ ಕರಿಬೇಕು ಅನಿಸುತ್ತೆ ಅಂತ. ಸುಮಾರು 99 ಮಕ್ಕಳು ಕೂಡ ನನ್ನ ಪೆಟ್ನೆಯಿಂದ ಕರಿಬೇಕು ಅಂತಲೇ ಹೇಳಿದರು. ಎಲ್ಲ ಒಬ್ಬರು ಇಬ್ಬರು ನನಗೇನು ಹೇಗೆ ಕರೆದ್ರು ನಡೀತದೆ ಅಂತ ಸಾಮಾನ್ಯ ನಾವು ಗ್ರೂಪ್ನಲ್ಲಿ ಕೇಳುವಾಗ ಇದು ಅಭಿಪ್ರಾಯ ವ್ಯತ್ಯಾಸ ಇದ್ದೇ ಇರುತ್ತೆ. ಆದರೆ ಹೆಚ್ಚಿನ ಮಕ್ಕಳಿಗೆ ಆ ಪ್ರೀತಿ ಬೇಕಾಗಿರೋದು, ಬಟ್ ಹೇಳ್ಕೊಳಕ್ಕಾಗಲ್ಲ, ನೀನು ಅವತ್ತು ನನ್ನ ಪುಟ್ಟು ಅಂತ ಕರಿತಿದ್ದು ಈಗ ಕರಿ ಅಂತ ಅನ್ನಕ್ಕಾಗುತ್ತೆ, ಆಗಲ್ಲ. ಬಟ್ ಆ ಮಕ್ಕಳು ಒಂದು ತಲೆ ಸವರಿವಿಕೆಯನ್ನು, ಒಂದು ಪ್ರೀತಿಯಿಂದ, ಒಂದು ಜೊತೆಗೆ ಊಟ ಮಾಡೋದಿರ್ಬೋದು, ಈಗಿನ ಕಾಲದಲ್ಲಿ ನಮ್ಮ ಸುಳ್ಯದ ಮಟ್ಟಿಗೆ ಹೇಳೋದಿದ್ರೆ ಕಡಿಮೆ ಅಂತಾನೆ ಅನ್ಬೋದು. ಆದರೆ ಈ ಬ್ಯಾಂಗ್ಳೂರು ಮಂಗಳೂರು ಎಲ್ಲಿ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ ಅಥವಾ ತಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗಕ್ಕೆ ತೊಡಗಿಸಿಕೊಂಡಿರ್ತಾರೆ, ಅಂತ ಸಂದರ್ಭದಲ್ಲಿ ಒಂದು ಹೊತ್ತಿನ ಊಟ ಕೂಡ 4 ಮಕ್ಕಳು 2 ಮಕ್ಕಳು ತಂದೆ ತಾಯಿ 4 ಜನ ಕೊಟ್ಟು ಕೂತು ಊಟ ಮಾಡುವಂತ ಸಂದರ್ಭಗಳೇ ಇಲ್ಲ ಆದಂತ ಎಷ್ಟೋ ಮನೆಗಳಿವೆ. ಸೊ ಆಗ ಕೂತ್ಕೊಂಡು ನಿಮ್ಮ ಸ್ಕೂಲಲ್ಲಿ ಏನಾಯ್ತು, ನಿನ್ನ ಫ್ರೆಂಡ್ಸ್ ಯಾರು, ಆ ಥರದ ಮಾತುಗಳ ಇಲ್ಲದೆ ಹೋಗಿರುವಂಥ ಸಂದರ್ಭದಲ್ಲಿ ಈಗ ನಿನ್ನೆ ಮೊನ್ನೆ ನೋಡಿದ್ರೆ ಈಗ TVನಲ್ಲಿ ಬಂತು, 8 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ PUC ಫೇಲ್ ಆಗಿದ್ದು. ಯಾಕಂದ್ರೆ ಅಲ್ಲಿ ಇಂಟಿಮೇಟ್ ರಿಲೇಷನ್ ಇಲ್ಲ. ಈಗ ಫೇಲ್ ಆಗಿರೋದು ಸರಿ ಒಪ್ಕೊಳ್ವ, ಆದರೆ ಫೇಲ್ ಆಗ್ತೇನೆ ಅಂತ ಮಗುವಿಗೆ ಗೊತ್ತೇ ಇರುತ್ತೆ, ನನ್ನ ಪರ್ಫಾರ್ಮೆನ್ಸ್ ಎಕ್ಸಾಮಲ್ಲಿ ಹೇಗಿದೆ ಅಂತ ಗೊತ್ತೇ ಇರುತ್ತೆ. ಸೊ ಆ ಬಟ್ ಆ ಭಯನ ಹೇಳ್ಕೊಳ್ಳದೆ ಇರುವಂಥದ್ದು, ತನ್ನ ನೋವನ್ನು ಹೇಳ್ಕೊಳ್ಳೋದೇ ಇರುವಂಥದ್ದು ಇದ್ದು ಅದಕ್ಕೆ ಅದರಿಂದಾಗಿ ತೊಂದರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಯಾವತ್ತೂ ಈ ಇಂಟಿಮೇಟ್ ರಿಲೇಷನ್ ಫ್ಯಾಮಿಲಿಲಿ ತುಂಬ ಮುಖ್ಯ. ಸೊ ಪ್ರಾರಂಭಿಕ ಹಂತದಲ್ಲಿ ಸೇಮ್ ಸೆಕ್ಸ್ ಅಂದರೆ ಸೇಮ್ ಲಿಂಗ, ಹುಡುಗಿಯರಿಗೆ ಹುಡುಗಿಯರು ಕ್ಲೋಸ್ ಇರ್ತಾರೆ, ಹುಡುಗರಿಗೆ ಹುಡುಗರು ಕ್ಲೋಸ್ ಆಗಿರ್ತಾರೆ. ಈ 15 ವರ್ಷದ ನಂತರ ಸ್ವಲ್ಪ ಬದಲಾವಣೆ ಆಗುತ್ತೆ, ಸ್ವಲ್ಪ ಅಟ್ರಾಕ್ಷನ್, ಆಪೋಸಿಟ್ ಸೈಡಲ್ಲಿ ಆಕರ್ಷಣೆ,
ಮಾತಾಡಬೇಕು ಅಂತ, ಅದು ತಪ್ಪಲ್ಲ. ಆದರೆ ಅದು ಎಷ್ಟು ಲಿಮಿಟಲ್ಲಿ ಇರಬೇಕು ಅನ್ನೋದನ್ನು ನಾವು ತಂದೆ ತಾಯಿರೋದನ್ನು ನೋಡಿಕೊಂಡು, ಒಂದು ಹುಡುಗಿ ಹತ್ರ ಒಬ್ಬ ಹುಡುಗ ಮಾತಾಡ್ತಾನೆ ಅಂದ ತಕ್ಷಣವೇ ಅದು ತಪ್ಪು ಅಂತ ಅಂದ್ಕೊಳ್ಳದೆ, ಅದು ಯಾವ ಲೆವೆಲಲ್ಲಿದೆ ಸ್ನೇಹ, ಯಾಕಂದರೆ ಸ್ನೇಹ ಅನ್ನುವಂಥದ್ದು ಯಾವ ಲೆವೆಲ್ಗೂ ಹೋಗ್ಬೋದು. ಬಟ್ ಅದನ್ನು ನಾವು ಅದನ್ನು ಸಂಸ್ಕಾರ ಅಂತ ನಾವು ಹೇಳೋದು. ಅದು ನಾವು ಮನೆಯಿಂದ ಕೊಡ್ತಾ ಆ ಸ್ನೇಹ ಪ್ರೀತಿ ವಿಶ್ವಾಸನ ಬೆಳೆಸುವಲ್ಲಿ, ಅದನ್ನು ಆರೋಗ್ಯಕರ ರೀತಿಯಲ್ಲಿ ಸಾಗಿಸುವಲ್ಲಿ ತಂದೆ ತಾಯಿಯವ್ರ ಜವಾಬ್ದಾರಿ ತುಂಬ ಮುಖ್ಯ ಆಗುತ್ತೆ. ಸಾಮಾನ್ಯ ನಾವು ನೋಡಿದ ಹಾಗೆ ಮನೆ ಬಿಟ್ಟು ಓಡಿ ಹೋದಂತ 15-18 ವರ್ಷದ ಹುಡುಗಿಯರು ಓಡಿ ಹೋಗ್ತಾರೆ ಹೊರತು 20-25 ವರ್ಷ ಆಮೇಲೆ ಹೋಗಲ್ಲ, ಮೆಚುರಿಟಿ ಬರುತ್ತೆ. ಸೊ ಈ ತರ ಆಕರ್ಷಣೆ ಇರೋದು ಆವಾಗ, ಆಗ ತಂದೆ ತಾಯಿಗಳ ಮನಸ್ಸು ಕೂಡ ಬೇಗ ಬದಲಾವಣೆ. ತುಂಬಾ ನಾನು ಎಷ್ಟು ಈ ಹದಿಹರೆಯದ ಸಮಸ್ಯೆಗಳ ಬಗ್ಗೆ ಮಕ್ಕಳ ಹತ್ರ ಡೈರೆಕ್ಟ್ ಮಾತಾಡುವಾಗ, ಬೈ ಚಾನ್ಸ್ ನಿಮ್ಮ ಮೊಬೈಲಿಗೆ ಒಂದು ಅನ್ನೋನ್ ಕಾಲ್ ಬಂತು, ಅನ್ನೋನ್ ಮೆಸೇಜ್ ಬಂತು, ಅಥವಾ ನಿಮಗೆ ಒಂದು ಲೆಟರ್ ಬಂತು, ಯಾವುದು ಹುಡುಗ ದಾರಿಲಿ ಹೋಗೋ ಹುಡುಗ ಆ ಲೆಟರ್ ಬಂತು, ಅವಾಗ ನಿಮ್ಗೆ ಏನಾಗುತ್ತೆ? ನಮಗೆ ಭಯ ಆಗುತ್ತೆ ಅಂತಾರೆ. ಯಾಕೆ ಭಯ? ನೀವು ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಬೋದಲ್ವಾ? ಇಲ್ಲ, ನಮಗೆ ಬೈತಾರೆ. ಏನಾಗಿದೆ ಅಂತಂದ್ರೆ, ಇವ್ರು ಏನ್ ಬೈತಾರೆ, ನಿನ್ನಿಂದಾನೇ ಇದಾಗಿದೆ ಅಂತಾರೆ. ನೀನೋ ಏನೋ ಮಾಡಿದ್ಯಾ ಅದಕ್ಕೆ ಬೈತಾರೆ. ಯಾಕಂದ್ರೆ ಇವ್ರ ಹತ್ರ ಆ ಒಂದು ವಿಶ್ವಾಸ ಇಲ್ಲ. ತಂದೆ ತಾಯಿಗೆ ಮಗಳಿಗೆ ನನ್ನ ಮಗಳು ಹೇಗೆ ಅನ್ನೋದು ನನಗೆ ಗೊತ್ತಿದ್ರೆ ನಾ ಅವಳು ಹೋಗ್ಬಿಟ್ಟು ಹೇಳೇ ಹೇಳ್ತಾಳೆ. ಈ ಸಾಮಾನ್ಯ ಮಕ್ಕಳು ಹೇಳೋದೇ ಇಲ್ಲ, ಯಾಕೆ ಬೈದು ಬಿಡ್ತಾರೆ, ಇಲ್ಲ ಕಾಲೇಜಿಗೆ ಹೋಗ್ಬೇಡ ಅಂತಾರೆ, ಈ ತರ ಭಯ. ಸೊ ಆ ತರದ ಭಯ ಇಲ್ಲದೆ ಭಯಮುಕ್ತ ವಾತಾವರಣದಲ್ಲಿ ತಂದೆ ತಾಯಿ ಆ ಮನೆಯಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ರೆ, ಬೈ ಚಾನ್ಸ್ ಆ ತರದ ಏನೋ ಒಂದು ಇನ್ಸಿಡೆಂಟ್ಸ್ ಆಯ್ತು, ಬಟ್ ಹೇಳುವಂತ ಧೈರ್ಯ ಇರಬೇಕು ಅಂತ, ಮಕ್ಕಳಿಗೂ ಮಾತಾಡುವಂತ ಅವಕಾಶ ಇರಬೇಕು. ಅವ್ರು ಬಂದು ಹೇಳ್ಬೋದಲ್ಲ, ನಂಗೆ ಹೀಗೆ ಹೀಗೆ ಮೆಸೇಜ್ ಮಾಡಿದ್ರೆ ಅವನ್ನ ಕರೆದು ಬಿಟ್ಟು ನೋಡಪ್ಪ, ಈ ವಯಸ್ಸಿಗೆ ಇದಲ್ಲ, ನಮ್ದು ವಿದ್ಯಾಭ್ಯಾಸ, ನಮ್ದು ಇವಾಗ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡಬೇಕು. ಪ್ರೀತಿ ಪ್ರೇಮ ಪ್ರಣಯಕ್ಕೆ ಅದರದ್ದೇ ಆದ ಸಮಯ ಇದೆ, ಇದು ವಿದ್ಯಾಭ್ಯಾಸದ ಸಮಯ ಅಂತ ಅವನಿಗೂ ತಿಳಿಸಿ ಹೇಳಿದ್ರೆ ಅವನು ಕೂಡ ಒಳ್ಳೆ ದಾರಿಯಲ್ಲಿ ಬರ್ತಾನೆ. ಸಾಮಾನ್ಯ ಏನಾಗುತ್ತೆ, ಅದನ್ನು ಹೇಳಲ್ಲ, ಈ ಕಡೆ ಮುಂದುವರಿತಾ ಹೋಗುತ್ತೆ, ಮತ್ತೆ ಪೊಲೀಸ್ ಕಂಪ್ಲೇಂಟ್, ಈ ಥರದ್ದೆಲ್ಲ ಘಟನೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಇದಕ್ಕೆಲ್ಲ ಕಾರಣ ನಾನು ಯಾವತ್ತೂ ಹೇಳಲಿಕ್ಕಿದೆ, ತಂದೆ ತಾಯಿಯರು ಆ ಪ್ರೀತಿ ಬಾಂಧವ್ಯವನ್ನ ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟು ಕೊಡದೆ ಹೋಗುತ್ತೆ. ಮಕ್ಕಳು ಹದಿಹರೆಯಕ್ಕೆ ಬಂದಾಗ ತಂದೆ ತಾಯಿಗಳು ಕೂಡ ಅವ್ರ ಜೊತೆ ಬದಲಾಗಬೇಕು, ಅವರಿಗೂ ಕೂಡ ಕೌನ್ಸಿಲಿಂಗ್ ಬೇಕಾಗುತ್ತೆ. ಇನ್ನು ಎಕ್ಸ್ಟ್ರೀಮ್ಸ್ ಇದಾವೆ ಮಕ್ಕಳು, ಅದನ್ನ ನಾನು ಹೇಳಬೇಕು, ಮಕ್ಕಳು ಏನ್ ಮಾಡಿದ್ರು ಸರಿ ಅಂತ, ಅದು ತಪ್ಪು. ಹೌದು, ಅದು ತಪ್ಪು. ನಾ ಏ ನನ್ನ ಮಗ ಸರಿ ಅಂದ್ರೆ ಅವರು ಆ ಮಗ ತಪ್ಪು ಮಾಡ್ತಾನೆ ಅನ್ನೋದನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ರು ಕೂಡ ಹೌದು ತುಂಬಾ. ನಾನು ಹೇಳೋ ಪ್ರಕಾರ ರವಿ ಬೆಳಗೆರೆ ಒಂದು ಸಣ್ಣ ಆರ್ಟಿಕಲ್ ಅಲ್ಲಿ ಹೇಳಿದ್ರು, ಡ್ರೈವರ್ನ ಮಗನಿಗೆ ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಮಾರ್ಕ್ ಬಂದು ಅವನಿಗೆ ಒಂದು ಫೀಸ್ ಎಲ್ಲ ಕೊಟ್ಟು ಒಳ್ಳೆ ಹೈ ಕಾಲೇಜಿಗೆ ಸೇರಿಸ್ತಾರೆ. ಕಾಲೇಜ್ ಮುಗ್ದು ಪಿ ಯು ಈಗ ರಿಸಲ್ಟ್ ಬಂತಲ್ವ, ಹಾಗೆ ಏನಾಯ್ತಪ್ಪ ಮಗಂದು ರಿಸಲ್ಟ್ ಅಂತ ಕೇಳಿದ್ರೆ ಅಟ್ಟರ್ ಫ್ಲಾಪ್ ಆಗಿಬಿಟ್ಟಿರುತ್ತೆ. ಯಾಕಂದ್ರೆ ಅವನ ಸಹವಾಸ ದೋಷ, ಅವನ ಫ್ರೆಂಡ್ ಸರ್ಕಲ್ ಏನು, ನಮ್ಮ ಮಕ್ಕಳ ಜೊತೆ ಯಾರು ಫ್ರೆಂಡ್ಸ್ ಆಗಿದ್ದಾರೆ, ಅವ್ರು ಯಾರ ಜೊತೆಗೆ ಮಾತಾಡ್ತಾರೆ, ಅದನ್ನು ನಾವು ಸ್ವಲ್ಪ ಸಿ ಐ ಡಿ ಮಾಡಿದರೆ ಒಳ್ಳೆಯದು. ಒಂದು ಗಾರ್ಡನ್ ಮಾಡಿ ಚೆನ್ನಾಗಿರೋ ಗಿಡ ಎಲ್ಲ ನಡೆಸಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತೇವೆ, ಬೇಲಿನ ಕಟ್ಟಿಲ್ಲ ಅಂತಂದರೆ ದಾರಿಯಲ್ಲಿ ಹೋಗೋ ಹಸುಗಳೆಲ್ಲ ಬಂದು ಮೆದು ತೋಟನ ಹಾಳು ಮಾಡುತ್ತೆ. ಸೊ ನಮ್ಮ ಮಕ್ಕಳ ಬದುಕು ಒಂದು ಉದ್ಯಾನವನ, ಅದಕ್ಕೆ ನೀರು ಟೈಮ್ ಟೈಮ್ಗೆ ಗೊಬ್ಬರ ಎಲ್ಲ ಹಾಕಬೇಕು, ಅದ್ರ ಜೊತೆಗೆ ಒಂದು ಏನು ಪ್ರೀತಿಯ ಒಂದು ಬೇಲಿಯನ್ನು ಹಾಕಿರಬೇಕು, ಅದನ್ನು ದಾಟಿ ಮಕ್ಕಳು ಹೋಗೋದು ಹಾಗೆ, ಅದ್ರ ಜೊತೆಗೆ ಬೆಳೆಯುವಾಗ ಅವ್ರಿಗೆ ನಮ್ಗೆ ಒಂದ್ಸರಿ ನಮ್ಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬಂದರೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ಹಂತದವರೆಗೆ ಸುಮಾರು 21 ವರ್ಷದವರೆಗೆ ನಾವು ಮಕ್ಕಳನ್ನು ತುಂಬ ಜಾಗ್ರತೆಯಿಂದ ತುಂಬ ಪ್ರೀತಿಯಿಂದ ಎಷ್ಟು ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಕಂಟ್ರೋಲ್ಗೆ ಕಂಟ್ರೋಲ್ ಅಷ್ಟು ಇಟ್ಕೊಂಡು ಬೆಳೆಸಿದ್ರೆ ನಮ್ಮ ಸಮಾಜಕ್ಕೆ ನಾವು ಒಳ್ಳೆ ಮಕ್ಕಳನ್ನು ಕೊಡುವಲ್ಲಿ ನಮ್ಮ ಸಾರ್ಥಕತೆ ನಾವು ಕಾಣ್ಬೋದು. ತಂದೆ ತಾಯಿಗಳಿಗಿಂತ ಅವರ ಸ್ನೇಹಿತರು ಹೇಳೋ ಮಾತು ಅಥವಾ ಇನ್ಯಾರು ಹೇಳೋ ಅಂತ ಮಾತುಗಳು ಅವ್ರಿಗೆ ಆತ್ಮೀಯವಾಗಿ ಕಾಣಿಸುತ್ತೆ. ಅದಕ್ಕೆ ಅವರದ ಸಜ್ಜನರ ಸಂಘ ಇದೆಯೋ ಇಲ್ಲವೋ ಅದನ್ನ ನಾವು ನೋಡ್ಬೇಕಾಗಿ. ಸಾಮಾನ್ಯ ಮೊನ್ನೆ ಒಂದು ಮಾತು ಕೇಳಿದೆ ನಾನು, ನನ್ನ ಮಗ ಸರಿ ಅವ್ನ ಫ್ರೆಂಡ್ ಸರಿ ಇಲ್ಲ ಅಂತ, ಬಟ್ ಅದು ತಪ್ಪು, ನನ್ನ ಮಗನಿಂದನೇ ಆ ಫ್ರೆಂಡ್ ಹಾಳಾಗಿರ್ಬೋದು. ಆ ಮನೆಯವ್ರು ಹೇಳುದು ಹಾಗೆ ಅಲ್ಲ, ನನ್ನ ಮಗ ಸರಿ ಫ್ರೆಂಡ್ ಸರಿ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳ ಜೊತೆ ಯಾರಿರ್ತಾರೆ, ನಮ್ಮ ಮಕ್ಕಳ ಬಿಹೇವಿಯರ್ ಏನು, ಇವಾಗ ನಾನು ಅದೇ ಹೇಳಕ್ ಮರ್ತಿದ್ದು, ಇನ್ನೊಂದು ಡ್ರಗ್ ಎಡಿಕ್ಷನ್ ಇದರಲ್ಲಿ ನಾನು ಅದು ಹೇಳಿದಾಗ ಇಂಡಿಪೆಂಡೆಂಟ್ ಆಗಿರಬೇಕು, ಐಡೆಂಟಿಟಿ ಮತ್ತಿದ್ದು ಅದು ಐಡೆಂಟಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಐಡೆಂಟಿಟಿ ಕ್ರೈಸಿಸ್ ಆಗುವಂಥದ್ದು, ಇಂಟಿಮೇಟ್ ರಿಲೇಷನ್ನು. ಈ ಸಂದರ್ಭದಲ್ಲಿ ಇವರಿಗೊಂದು ಸಂಶೋಧನಾತ್ಮಕ ಬುದ್ಧಿ ಇರುತ್ತೆ, ಎಲ್ಲವನ್ನ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು. ಸೊ ಬ್ಯಾಂಗ್ಳೂರಲ್ಲಿ ಅಥವಾ ಮೆಡ್ರಾಸ್ ಡೆಲ್ಲಿ ಇಂಥ ಸಿಟಿಗಳಲ್ಲೆಲ್ಲ ಮತ್ತೆ ತಂದೆ ತಾಯಿ ಎಲ್ಲಿ ಇಂಟಿಮೇಟ್ ರಿಲೇಷನ್ ಇಲ್ಲವೋ ಅಂಥ ಜಾಗಗಳಲ್ಲೆಲ್ಲ ಈ ಮಕ್ಕಳು ಖುಷಿಗೋಸ್ಕರ ಅಥವಾ ಫನ್ ಅಥವಾ ಒಂದು ಸಂತೋಷವನ್ನು ಪಡಲಿಕ್ಕೋಸ್ಕರ ಡ್ರಗ್ಗಿನ ಮೊರೆ ಹೋಗಿದ್ದು ಎಷ್ಟೋ ಉದಾಹರಣೆಗಳಿವೆ. ಸುಮಾರು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಇಂಥದ್ದಲ್ಲಿ ನೀವು ಹೋಗಿ ಒಂದು ಸಮೀಕ್ಷೆ ಮಾಡಿದರೆ ಸುಮಾರು 75-80% ಮಕ್ಕಳು ಡ್ರಗ್ ಎಡಿಕ್ಟ್ ಅಥವಾ ಅದನ್ನು ಎಡಿಕ್ಟ್ ಅಂತಲೇ ನಾನು ಹೇಳಲ್ಲ, ಅದನ್ನು
ಸೇವನೆ ಮಾಡುವಂಥವ್ರು ಅಥವಾ ಅದನ್ನು ಪರೀಕ್ಷೆ ಮಾಡಿದಂಥವ್ರು ಹೇಗಿದೆ ಅಂತ ನೋಡೋಣ ಅಂತ ಹೇಳಿದವರು ಈ ಮಕ್ಕಳಿದೆಲ್ಲ ಈ ಡ್ರಗ್ಸ್ ಏನು ಮಾಡುತ್ತೆ ಅಂದರೆ ಫಸ್ಟಿಗೆ ಖುಷಿ ಕೊಡುತ್ತೆ. ಹಾಂ, ನಾನೇನೋ ಒಂದು ಆಕಾಶದಲ್ಲಿ ತೇಲಾಡಿದೆ ಹಾಗೆ ಆ ಒಂದು ಖುಷಿ ಒಂದ್ಸರಿ ಅನುಭವಿಸಿದ ಮೇಲೆ ಇನ್ನೊಮ್ಮೆ ಆ ಖುಷಿಯನ್ನು ಅನುಭವಿಸ್ಬೇಕು ಅನ್ನೋಂಥ ಆಸೆ. ಸೊ ಅದಕ್ಕೆ ಮತ್ತೆ ಮೊರೆ ಹೋಗ್ತಾರೆ. ಅವನು ಫ್ರೆಂಡ್ ಕೊಡ್ಬೋದು, ಕೊಡದೇ ಇರ್ಬೋದು, ಕೊಡಲಿಲ್ಲ ಜಾಸ್ತಿ ದುಡ್ಡು ಡಿಮಾಂಡ್ ಮಾಡೋದು, ಮನೆಯಲ್ಲಿ ಒಮ್ಮೆ ಆ ಫೀಸ್ ಕಟ್ಟಲಿಕ್ಕೆ ಈ ಫೀಸ್ ಕಟ್ಟಲಿಕ್ಕೆ ಅಂತ ಏನೋ ದುಡ್ಡು ತೊಗೊಂಡು ಅಡ್ಜಸ್ಟ್ ಮಾಡ್ತಾರೆ. ಮತ್ತೆ ಆ ಮಕ್ಕಳು ಮನೆಯಲ್ಲಿ ಕದಲಿಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲಿವರೆಗೆ ಅಂತಂದರೆ ಅಪ್ಪ ಅಮ್ಮನ ಒಂದು ದುಡ್ಡು ತೊಗೊಂಡೋಗಿದ್ದ ಘಟನೆಗಳು ಕೂಡ ಇವೆ. ಸೊ ಅವುಗಳು ಟಾಲರೆನ್ಸ್ ಅಂತ ಆಗುತ್ತೆ. ಅಂದರೆ ಒಂದು ಡೋಸ್ ತೊಗೊಂಡಿದ್ದು ಇವತ್ತು ಖುಷಿ ಕೊಟ್ಟರೆ ನಾಳೆ ಸ್ವಲ್ಪ ದಿನದಲ್ಲಿ ಅದೇ ಡೋಸಲ್ಲಿ ಖುಷಿ ಸಿಗಲ್ಲ. ಸೊ ಮತ್ತೆ ಹೈ ಡೋಸ್ಗೆ ಹೋಗ್ತಾರೆ. ಸೊ ನಮ್ಮ ದೇಶಕ್ಕೆ ನಾನು ಆವಾಗಲೇ ಹೇಳಿದಾಗೆ ಒಳ್ಳೆ ಮಕ್ಕಳನ್ನು ನಾವು ಕೊಡುವುದು ಬಿಟ್ಟು ದೇಶಕ್ಕೆ ಅಥವಾ ಸಮಾಜಕ್ಕೆ ಮಾರಕ ಆಗುವಂಥ ಮಕ್ಕಳನ್ನು ಉತ್ಪತ್ತಿ ಮಾಡಲಿಕ್ಕೆ ತಂದೆ ತಾಯಿಯರ ಕಾರಣ ಆಗ್ತಾರೆ. ಸೊ ಇದರ ಬಗ್ಗೆ ಮಕ್ಕಳ ಚಲನವಲನಗಳ ಬಗ್ಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ, ಅವರ ಹವ್ಯಾಸಗಳೇನು, ಅದರ ಬಗ್ಗೆ ನಾವು ತುಂಬ ತುಂಬ ಗಮನ ಇಡಬೇಕಿಲ್ಲ. ಅದೇ ರಯ ಅಂದಾಗ ನಾನು ಯಾವಾಗಲೂ ಹೇಳಲಿಕ್ಕಿದೆ, ಮಕ್ಕಳಿಗೆ ಹೇಳೋದಕ್ಕಿಂತ ಜಾಸ್ತಿ ನಾವು ಪೇರೆಂಟ್ಸ್ಗೆ ಹೇಳಬೇಕು. ಅವರ ಜವಾಬ್ದಾರಿ ತುಂಬ ಇದೆ. ಒಂದು ಮಗು ಹೆತ್ತು ಮಗುವನ್ನ ಬೆಳೆಸಿ ಒಂದು ಸ್ಕೂಲ್ಗೋ ಕಾಲೇಜಿಗೋ ಸೇರಿಸಿದ್ರೆ ಸಾಕಾಗುದಿಲ್ಲ. ಈ ಬದುಕು ಅನ್ನುವಂಥ ಕಾಲೇಜಿನಲ್ಲಿ ನಿರಂತರವಾಗಿ ಅವರಿಗೆ ಆಗಾಗ ಪರೀಕ್ಷೆ ಮಾಡಬೇಕು, ಆಗಾಗ ಇದು ಕೊಡ್ತಾನೆ ಇರಬೇಕು. ಸಡನ್ ಆಗಿ ಅವರ ಕಾಲೇಜಿಗೆ ಹೋಗುವಂಥದ್ದು, ಅವರ ಹಾಸ್ಟೆಲ್ಗೆ ಹೋಗಿ ವಿಸಿಟ್ ಕೊಡುವಂಥದ್ದು, ಅವನ ಪುಸ್ತಕವನ್ನು ನೋಡುವಂಥದ್ದು, ಅವನ ಮೊಬೈಲನ್ನು ಚೆಕ್ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾಗ ಮಾತ್ರ ನಮಗೆ ಮಗು ತಪ್ಪು ದಾರಿಗೆ ಹೋಗ್ತಾ ಇದೆಯಾ, ಹೋಗ್ತಾ ಇದ್ರೆ ಕೂಡಲೇ ನಾವು ಅವ್ರನ್ನ ಒಳ್ಳೆ ದಾರಿಗೆ ತರಬಹುದು. ಒಂದು ವೇಳೆ ಎಷ್ಟು ಮುಂದೆ ಹೋಗಿ ನಾವು ಹಿಂದಕ್ಕೆ ತರಲಾರದಷ್ಟು ಮಗು ಹಿಂದೆ ಹೋಗಿ ಮುಂದೆ ಹೋಗಿದ್ರೆ ಆಗ ಮತ್ತೆ ತಂದೆ ತಾಯಿಗೂ ದುಃಖ, ಸಮಾಜಕ್ಕೂ ಕೂಡ. ಒಂದು ಮಗು ಅಥವಾ ಒಂದು ಹುಡುಗಿಯೇ ಹುಡುಗನು ಒಂದು ಮುಖ್ಯ ವಾಹಿನಿಯಿಂದ ಇನ್ನೊಂದು ದಾರಿಗೆ ಹೋಯಿತು ಅಂತಂದರೆ ಸಮಾಜಕ್ಕೆ ಅದು ದೊಡ್ಡ ನಷ್ಟ. ಅದು ನಷ್ಟ, ಆ ನೋವು ಎಲ್ಲರಿಗೂ ಆಗುತ್ತೆ. ನಾನು ಮೊನ್ನೆ ಯುವಕರಲ್ಲಿ ಆರೋಗ್ಯ ಅಂತ ಮಾತಾಡಿದ್ದೆ, ಯುವಕರಲ್ಲಿ ನಾನು ಮಾನಸಿಕ ಆರೋಗ್ಯವನ್ನೇ ಮಾತಾಡಿದ್ದೆ. ನಾನು ಹೇಳಿದೆ ಒಂದು ಮಗು ಒಳ್ಳೆ ಮಾರ್ಕ್ ತೆಗಿತ್ತು ಅಂತಂದರೆ ನಾವು ಹೇಗೆ ಸಂಭ್ರಮ ಪಡ್ತೇವೋ, ನಮ್ಮ ತಾಲೂಕಿಗೆ ಹೈಯೆಸ್ಟ್ ಬಂತು, ಎಲ್ಲರೂ ಇಷ್ಟಪಡ್ತಾರೆ, ಎಷ್ಟು ಖುಷಿ ಪಡ್ತಾರೆ. ಹಾಂ, ಅದೇ ಒಂದು ಮಗು ಹಾಳಾಯಿತು ಅಂತಂದಾಗ ಆ ನೋವು ಎಲ್ಲರಿಗೂ ಆಗುತ್ತೆ. ಸೊ ಆ ಮಾತೃ ಹೃದಯ ಅಂತ ಇದೆ ಸಮಾಜದಲ್ಲಿ, ಆ ಹೃದಯಕ್ಕೆ ಯಾರೂ ಘಾತಿಸಬಾರ್ದು. ಅದರ ಜವಾಬ್ದಾರಿ ಮಕ್ಕಳಿಗೂ ಇದೆ, ತಂದೆ ತಾಯಿಗಿದೆ, ಸ್ಕೂಲ್ ಟೀಚರ್ಸಿಗಿದೆ, ಗೆಳೆಯರಿಗಿದೆ, ಆ ಗೆಳೆಯರ ಅಪ್ಪ ಅಮ್ಮನಿಗಿದೆ. ಅದನ್ನೆಲ್ಲ ನೋಡಿದ್ರೆ ಈ ಹದಿಹರೆಯದಲ್ಲಿ ಆಗುವಂಥ ಮಾನಸಿಕ ತೊಂದರೆಗಳನ್ನು ನಾವು ಸುಲಭವಾಗಿ ಪರಿಹರಿಸ್ಕೊಳ್ಬೋದು. ಮತ್ತು ಎಲ್ಲ ಬೆಳವಣಿಗೆಯನ್ನೆಲ್ಲ ನೋಡಿಕೊಂಡು ಮಕ್ಕಳು ಗಟ್ಟಿಯಾಗಿ ಒಂದು ಐಡೆಂಟಿಟಿ, ನನ್ನ ಸ್ವಂತ ಒಂದು ಇಂಟಿಮೆ ಇದೆ ಅನ್ನೋದು, ಅವ್ರು ಗಟ್ಟಿಯಾಗಿ ಇಂಟೆಗ್ರಲ್ ಪಾರ್ಟ್ ಆಫ್ ದ ಸೊಸೈಟಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ನಾವೀಗ ಕಾರ್ಯಕ್ರಮವನ್ನು ಮುಗಿಸುವಂಥ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹದಿಹರೆಯದ ಸಮಸ್ಯೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಕೊನೆಯದಾಗಿ ಯಾವ ರೀತಿ ತಂದೆ ತಾಯಿಗಳಿಗೆ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಇಷ್ಟೊತ್ತು ಹೇಳಿದ ಹಾಗೆ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರಿ, ಮಕ್ಕಳ ಆಸಕ್ತಿಗಳನ್ನು ಏನು ಅಂತ ಗಮನಿಸಿ, ಮಕ್ಕಳನ್ನು ಆದಷ್ಟು ಸಂಗೀತ ನೃತ್ಯ ಇತರ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿದರೆ ಯಾವತ್ತೂ ಮಕ್ಕಳು ಒಂಟಿತನ ಅವರಿಗೆ ಕಾಡೋದಿಲ್ಲ. ಮಕ್ಕಳ ಯಾವುದೇ ಸಮಸ್ಯೆಗಳನ್ನು ನಿಮ್ಮಲ್ಲಿ ಬಂದು ಹೇಳುವ ಹಾಗೆ ಓಪನ್ ಮೈಂಡೆಡ್ ಆಗಿ ಬೆಳೆಸಿ, ಆಗಾಗ ಸ್ಕೂಲ್ಗೆ ಹೋಗಿ ಟೀಚರ್ ಜೊತೆಗೆ ಕೇಳಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಮಕ್ಕಳ ಭವಿಷ್ಯ ಉಜ್ವಲವಾಗುವಲ್ಲಿ ನಿಮ್ಮ ನಿರಂತರ ಪ್ರೋತ್ಸಾಹ ಅವರಿಗೆ ಬೇಕು. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳನ್ನು ನಾವು ಸಾಕಿದರೆ ಸಮಾಜಕ್ಕೆ ನಮ್ಮಿಂದ ಎಷ್ಟು ಸಮಾಜದ ಋಣ ಅಂತ ಇರುತ್ತೆ, ಅದನ್ನು ನಾವು ಪರಿಹರಿಸಲಿಕ್ಕಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ವಾರದ ಆರೋಗ್ಯ ದೀಪ್ತಿ ಕಾರ್ಯಕ್ರಮ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.